ಕಟ್ಟಿದಾರೆ ಇತ್ತನ್ನು ಕಟ್ಟಿದಾರೆ ಅಂದ್ರೆ ಆತ ಒಲೆ ಹಚ್ಚಕ್ ಆಗ್ತಾ ಇತ್ತ ಗ್ಯಾಸ್ ಹಚ್ಚಕ್ ಆ ತರ ನಡಾಂತರದಲ್ಲಿ ತಂದು ನಿಲ್ಸಿದೆ ಸ್ಕೂಲ್ನ ಫ್ರೀ ಆಗಿ ಬಿಟ್ಟಿದ್ದೀರಲ್ಲ ಸ್ವಾಮಿ ಫ್ರೀ ಆಗಿ ಬಿಡೋದಕ್ ಮುಂಚೆ ಯಾರು ಹೋಗದೆ ಇರ್ಲಿಲ್ವಲ್ಲ ಜನ ಆಟೋ ಸಂಸಾರ ಬೀದಿಗೆ ಬಂದಿದೆ ಆಟೋ ಚಾಲಕ ಸಂಸಾರ ಮಹಿಳೆಯರು ಮಾತ್ರ ಮನುಷ್ಯ ಪುರುಷರು ಮನುಷ್ಯ ಮನುಷ್ಯರಲ್ವಾ ಪುರುಷರಿಗೂ ಸೌಕರ್ಯ ಕೊಡಿ ಪುರುಷರು ಓಟ್ ಹಾಕಿಸ್ಕೊಂಡಿಲ್ವಾ ನೀವು ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅರವತ್ತು ವರ್ಷ ಆಯ್ತು ಅಂದ್ರೆ ಗೌರ್ಮೆಂಟ್ ಕೆಲಸದಿಂದ ಕಿತ್ತಾಕ್ತೀರಾ ರಿಟೈರ್ಮೆಂಟ್ ನಿಮ್ಗೆ ಅರವತ್ತು ವರ್ಷ ಎಪ್ಪತ್ತು ನಮಸ್ಕಾರ ರಕ್ಷಣಾ ವಿದ್ಯಕ್ಕೆ ಸ್ಟೇಟ್ ಸೆಕ್ರೆಟ್ರಿ ಮಂಜುಳಾ ಶಂಕರ್ ಅವರು ಹಾಗೂ ಒಬ್ಬ ಗೃಹಿಣಿಯಾಗಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಈಗ ಏನು ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಪ್ರತಿಯೊಂದು ಮನೆಗೂ ಬಿ ಪಿ ಎಲ್ ಕಾರ್ಡ್ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅದರಿಂದ ಜೀವನ ಉದ್ಧಾರ ಆಗ್ತಾ ಇದೆ ಇದೆಲ್ಲ ಹೇಳ್ತಾ ಇದ್ದೀರಲ್ವಾ ಅಕ್ಷರಶಃ ಇದು ಮುಟ್ಟೋ ಅಂಥವ್ರಿಗೆ ಮುಟ್ಟಿದ್ದರೆ ನಿಜವಾಗಿಯೂ ಸತ್ಯವಾದಂತಹ ಮಾತು ಆದರೆ ಇಲ್ಲಿ ಮುಟ್ಟೋವಂಥವ್ರಿಗೆ ಮುಟ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಕೊಟ್ಬಿಟ್ರೆ ಸಾಕಾಗಲ್ಲ ಇವತ್ತು ಒಂದು ಗ್ಯಾಸ್ ಸಿಲಿಂಡ್ರ್ ಬೆಲೆ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಎಷ್ಟು ಎಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ ಬಡವರು ಅಂತ ಆಯಿತಾ ಎಲ್ಲರೂ ಒಲೆಗಳನ್ನ ಅಂಥದ್ದನ್ನು ಬಿಟ್ಟು ಏನೋ ನಮ್ಮನ್ನ ಉದ್ಧಾರ ಮಾಡ್ತದೆ ಈ ಸರ್ಕಾರ ಅಂತ ಹೇಳಿ ಅವ್ರು ಹೇಳಿದ್ದನ್ನೆಲ್ಲ ನಂಬಿ ಇವತ್ತು ಅತ್ತ ಅತ್ತನ್ನು ಕೆಟ್ಟಿದ್ದಾರೆ ಇತ್ತನ್ನು ಕೆಟ್ಟಿದ್ದಾರೆ ಅಂದರೆ ಅತ್ತ ಒಲೆ ಇಲ್ಲ ಇತ್ತ ಗ್ಯಾಸ್ ಹಚ್ಚೋಕ್ಕಾಗ್ತಿಲ್ಲ ಆ ಥರ ನಡಾಂತರದಲ್ಲಿ ತಂದು ನಿಲ್ಲಿಸಿದ್ದಾರೆ ಈಗ ಹ ಅಕ್ಕಿ ವಿಚಾರವಾಗಿ ಮಾತಾಡೋದಾದರೆ ಎಷ್ಟು ಪ್ಯೂರ್ ಕ್ವಾಲಿಟಿ ಅಕ್ಕಿಗಳನ್ನ ನೀವು ಕೊಡ್ತಾ ಇದ್ದೀರಾ ಬಡ ಜನರಿಗೆ ನನ್ನ ಮೊದಲನೇ ಪ್ರಶ್ನೆ ಎಷ್ಟು ಪ್ಯೂರ್ ಕ್ವಾಲಿಟಿನ ನೀವು ಕೊಡ್ತಾ ಇದ್ದೀರ ಮಾನ್ಯ ರಾಜಕಾರಣಿಯ ಅಧಿಕಾರಿಗಳೇ ನಿಮ್ಮಲ್ಲಿ ನನ್ನದೊಂದು ಪ್ರಶ್ನೆ ನೇರವಾಗಿ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಎಷ್ಟು ಪ್ಯೂರ್ ಕ್ವಾಲಿಟಿ ಅಕ್ಕಿ ಕೊಡ್ತಿದ್ದೀರಾ ಒಂದು ದಿನ ನೀವು ಸರ್ಕಾರಿ ನ್ಯಾಯಬೆಲೆ ಅಂಗಡಿಲಿ ವಿತರಣೆ ಮಾಡುವಂಥ ಹಕ್ಕಿನ ನಿಮ್ಮ ಮನೇಲಿ ಬಳಸ್ತೀರಾ ನಿಮ್ಮ ಮನೇಲಿ ಬಳಸಿ ನಿಮ್ಮ ಕುಟುಂಬದವರು ಉಪಯೋಗಿಸ್ತೀರಾ ಆ ಹಕ್ಕಿನ ಕೈಯಲ್ಲಿ ಹಿಡಿದು ನೋಡಿದ್ರೆ ಹುಳ ಈ ಹಿಲಿದು ಪಿಕ್ಕೆ ಕಸ ಇದನ್ನು ಕೊಡ್ತಾ ಇದ್ದೀರಾ ಲೈವ್ ಆಗಿ ಬೇಕಾರೆ ನಾನು ನಿಮಗೆ ತೋರಿಸ್ತೀನಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಜನ ಉದ್ಧಾರ ಆಗೋಯ್ತಾರೆ ಜನರಿಗೆ ಹೆಲ್ಪ್ ಆಗುತ್ತೆ ಅದೆಲ್ಲ ಕಟ್ ನಿಜವಾಗಿಯೂ ಸುಳ್ಳು ಹೇಳೋದಾದರೆ ತುಂಬ ತುಂಬ ಏನೂ ದಿಕ್ಕೆ ಇಲ್ಲ ಅಂತಾರಲ್ಲ ಅಂಥವ್ರಿಗೆ ಗತಿ ಇಲ್ಲದೆ ತಿನ್ನುವಂಥದ್ದಾಗಿದೆ ದಿನ ದಿನನಿತ್ಯದ ಬಳಕೆನ ಮಾಡುವಂಥ ವಸ್ತುಗಳು ಮಾಡಲೇಬೇಕಾಗುತ್ತೆ ಅದೇ ನೀವೇನು ಕೊಡ್ತಾಯಿಲ್ಲ ಒಂದು ಅಕ್ಕಿ ಕೊಟ್ಬಿಟ್ರೆ ಜೀವನ ಉದ್ಧಾರ ಆಗೋಲ್ಲ ಆ್ಯಂಡ್ ಬಸ್ಗಳ್ನ ಫ್ರೀಯಾಗಿ ಬಿಟ್ಟಿದ್ದೀರಲ್ಲ ಸ್ವಾಮಿ ಫ್ರೀಯಾಗಿ ಬಿಡೋದಕ್ಕೆ ಮುಂಚೆ ಯಾರೂ ಹೋಗ್ದೆ ಏನಿರಲ್ವಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ರೆ ಅಲ್ವಾ ಇವತ್ತಿನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಇವತ್ತಿನ ಪ್ರತಿ ಬಸ್ಸಲ್ಲಿ ಓಡಾಡುವಂಥ ಮಹಿಳೆಯರಿಗೆ ಫ್ರೀ ಏನು ಉಚಿತವಾಗಿ ಬಿಟ್ಟಿದ್ದೀರಾ ಆ ಅಷ್ಟು ಜನ ಹೆಣ್ಮಕ್ಳು ಓಡಾಡ್ತಾವ್ರಲ್ಲ ಅವ್ರ ಮೈ ಮೇಲೆ ನಿಜವಾಗಿಯೂ ಬಟ್ಟೆಗಳು ನಿಲ್ತಾ ಇದೆ ಆ ರೀತಿ ಒಡದಾಟ ಜುಟ್ಟು ಜುಟ್ಟು ಕೈ ಕೈ ಇಡ ಮಿಲಾಯಿಸೋ ಬಂದಿದೆ ಇವತ್ತು ಇಷ್ಟೊಂದು ಈನಾಯಮಾನವಾಗಿ ಮನೆಗಳನ್ನ ಒಡೆಯುವಂಥ ಕೆಲಸಗಳನ್ನ ಯಾಕೆ ಮಾಡ್ತಾ ಇದ್ದೀರಾ ಆಮೇಲೆ ಈಗ ಹೇಳ್ತೀರಾ ಗೃಹಿಣಿಗೆ ಏನು ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದರೆ ಮಿ ಈಗ ಅತ್ತೆಗೆ ನೀವು ಕೊಡ್ತೀರಾ ಸ್ವಸೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇರ್ತಾಳೆ ಪ್ರತಿಯೊಂದು ಅಡುಗೆ ಮಾಡೋದರಿಂದ ಹಿಡ್ದು ಬಟ್ಟೆ ಒಡಗ್ಯೋದ್ರಿಂದ ಹಿಡ್ದು ಬೆಳಗ್ಗೆ ತೊಳೆದು ಇನ್ನೊಂದು ಇನ್ನೊಂದು ಸಾಂಸಾರಿಕ ಜೀವನನ ಸೊಸೆ ವಿದ್ಯಾವಂತೆಯಾಗಿರ್ತಾಳೆ ಒತ್ತಿರ್ತಾಳೆ ಅತ್ತೆಗೆ ನೀವು ಕೊಟ್ಟರೆ ಸೊಸೆಗೆ ಅತ್ತೆಗೆ ತಂದಿಕ್ಕೆ ಯಾಕೆ ಯಾಕಿಂತ ತಂದಿಕ್ಕಿ ತಮಾಷೆ ನೋಡುವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ನಾಚಿಕೇಡಿನ ಕೆಲಸ ನೀವು ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ನಾಚಿಕೇಡಿನ ಕೆಲಸ ನೀವು ಜನಕ್ಕೆ ನಿಜವಾಗಿಯೂ ಒಳ್ಳೇದನ್ನ ಮಾಡಬೇಕು ಅನ್ನೋದು ನಿಮ್ಮ ಮನಸಲ್ಲಿ ಇದ್ದರೆ ಮಂತ್ರಿಗಳೇ ನಿಮ್ಮ ಮನಸ್ಸಿಗೆ ಹೇಳ್ತಾ ಇದ್ದೀನಿ ನಿಮ್ಮ ನಿಮಗೆ ನೇರವಾಗಿ ನುಡಿಯ ಮೂಲಕ ನಾನು ಹೇಳ್ತಾ ಇದ್ದೀನಿ ನಿಮಗೆ ಜನಕ್ಕೆ ನಿಜವಾಗ್ಲೂ ಒಳ್ಳೇದು ಮಾಡೋದಿದ್ದರೆ ಪ್ರತಿ ಹಳ್ಳಿಲೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ತರ್ನಿ ಪ್ರತಿ ಹೆಣ್ಣು ಮಕ್ಕಳಿಗೂ ಸುಸಾಗ್ ಏನೋ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಸೌಲಭ್ಯವಾಗಿ ಹೋಗಿ ಸೌಲಭ್ಯವಾಗಿ ಬರಬೇಕು ಐವತ್ತು ಜನ ತುಂಬೋ ಅಂಥ ಬಸ್ಗಳಲ್ಲಿ ನೂರು ನೂರು ಇಪ್ಪತ್ತು ಜನ ತುಂಬ್ತಾ ಇದ್ದೀರ ಕುರಿಗಳ ಥರ ತುಂಬತಾ ಇದ್ದೀರಾ ಅದು ನಿಲ್ಲಬೇಕು ಪ್ರತಿಯೊಬ್ಬ ಹೆಣ್ಣುಮಕ್ಳಿಗೂ ಸೀಟ್ಗಳನ್ನ ವಿತರಣೆ ಮಾಡಿ ಸಾಲ್ಟೇಜ್ ಆದರೆ ಬೇರೆ ಬಸ್ಗಳನ್ನ ಹಾಕಿಸಿ ಮತ್ತೆ ಬಸ್ಗಳನ್ನ ಚಾಲಕರು ಇರ್ತಾರಲ್ವ ಅವ್ರಿಗೆ ಕರೆಕ್ಟಾಗಿ ಸಂಬಳಗಳನ್ನ ಕೊಡಿ ಅವ್ರಿಗೂ ಸಂಸಾರ ಇರುತ್ತೆ ಈ ವ್ಯವಸ್ಥೆ ನೀವು ತಂದಿಟ್ಟಿದ್ದೀರ ಆಟೋ ವ್ಯವಸ್ಥೆ ಏನು ಮಾಡ್ತೀರಾ ಎಷ್ಟು ಜನ ಆಟೋ ಸಂಸಾರ ಬೀದಿಗೆ ಬಂದಿದೆ ಆಟೋ ಚಾಲಕರು ಸಂಸಾರ ಸ್ವಲ್ಪ ನೀವೆಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ಮಹಿಳೆಯರು ಮಾತ್ರ ಮನುಷ್ಯ ಪುರುಷರು ಯ ಮನುಷ್ಯರಲ್ವ ಪುರುಷರಿಗೂ ಸೌಕರ್ಯ ಕೊಡಿ ಪುರುಷರು ಓಟ್ ಹಾಕಿಸ್ಕೊಂಡಿಲ್ವ ನೀವು ಮಹಿಳೆಯರು ಮಾತ್ರ ಓಟ್ ಹಾಕಿದ್ದಾರಾ ಎಷ್ಟೋ ಜನ ವಿದ್ಯಾವಂತರು ಕೆಲಸ ಇಲ್ಲದೆ ಮನೇಲಿ ಕೂತಿದ್ದಾರೆ ಅಂಥವ್ರನ್ನ ಗುರುತಿಸಿ ಕೆಲಸ ಕೊಡಿ ಪ್ರತಿಯೊಬ್ಬರಿಗೂ ವಿದ್ಯಾವಂತ ವಿದ್ಯಾರ್ಥಿಗಳು ಏನಿದ್ದಾರೆ ಏಜ್ಗೆ ಬಂದಿರೋರು ಇವತ್ತು ನಿಮ್ಮ ನಿಮ್ಮ ರಾಜಕಾರಣದ ಕಿತ್ತಾಟದಿಂದ ಏಜ್ ಬರಾಗ್ತಾ ಇದೆ ಕಷ್ಟಪಟ್ಟು ಓದಿರೋ ಅಂಥ ವಿದ್ಯಾರ್ಥಿಗಳಿಗೆ ಕ ಗೌರ್ಮೆಂಟ್ ಕೆಲಸಗಳು ಸಿಗ್ತಾ ಇಲ್ಲ ಅವ್ರ ಅಳುಗಳನ್ನ ತೋಳ್ಕೊಳ್ತಾ ಇದೆ ಯಾರನ್ನ ಹೋಗಿ ಕೇಳಬೇಕು ನಿಮ್ಮನ್ನ ಹೋಗಿ ಕೇಳಬೇಕಾ ಇನ್ನು ದಿನನಿತ್ಯದ ಸಾಮಾನ್ಯ ಬೆಳೆ ಬಳಕೆಗೆ ಬಂದರೆ ದಿನಸಿ ಬಳಕೆಗೆ ಬಂದರೆ ಈರುಳ್ಳಿ ಕೊಂಡಕ್ಕಾಗಲ್ಲ ಬೆ ಟ ಬೆಳ್ಳುಳ್ಳುಳ್ಳಿ ಕೊಂಡೋಕ್ಕಾಗಲ್ಲ ಟಮೊಟೊ ಕೊಂಡೋಕ್ಕಾಗಲ್ಲ ತೊಗರಿ ಬೇಳೆ ಬೇಳೆಗಳದ್ದೆ ಅಡುಗೆನೇ ಮಾಡಲ್ಲ ಸ್ವಾಮಿ ನೀವೇನೋ ಫೈವ್ ಸ್ಟಾರಲ್ಲೋ ಟೆನ್ ಸ್ಟಾರಲ್ಲೋ ಊಟ ಮಾಡ್ಕೊಂಡು ರಾಜ ಸರ್ಕಾರ ಕೊಟ್ಟರೋ ಕಾರೊಳಗೆ ತಿರುಗಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತೀರ ಬೇಜಾರು ಅಂದರೆ ಫೈವ್ ಸ್ಟಾರಲ್ಲಿ ಊಟ ಮಾಡ್ತೀರಾ ಕಾಲು ಗೊಬ್ಬ ಹಾಳು ಕೈಗೊಬ್ಬ ನಾವು ಕೊಟ್ಟರೋ ಭಿಕ್ಷೆಯಲ್ಲಿ ನೀವು ಬದುಕ್ತಾ ಇದ್ದೀರ ಭಿಕ್ಷೆ ಹಾಕಿರೋರು ಪರಿಸ್ಥಿತಿ ಓ ಮಾಲೀಕರಿದಾರಲ್ಲ ಓಟ್ ಹಾಕಿರೋ ಮಾಲೀಕರು ಅವ್ರನ್ನೊಂದ್ಸಲಿ ಬಗ್ಗಿ ನೋಡಿ ಅವ್ರ ಜೀವನ ಹೇಗಿದೆ ಅಂತ ನಾಚಿಕೆ ಆಗಬೇಕು ನಿಮ್ಗಳಿಗೆ ಭಿಕ್ಷೆ ಹಾಕಿಸ್ಕೊಂಡು ನೀವು ಅಧಿಕಾರಕ್ಕೆ ಬಂದು ಇವತ್ತು ಐಷಾರಾಮಿ ಜೀವನ ಬಂಗ್ಲೆ ಮೇಲೆ ಬಂಗ್ಲೆ ಕಾರ್ ಮೇಲೆ ಕಾರು ಕಾರ್ಗೊಂದು ದಾಳು ಈ ಥರ ನಿಮ್ಮ ಜೀವನ ಭಿಕ್ಷೆ ಹಾಕೋರಲ್ವಾ ಸಾಮಾನ್ಯ ಓಟುದಾರರು ಮತದಾರರು ಮತದಾರರು ಮನೆ ಬಾಕ್ಳಿಗೆ ಹೋಗ್ಬಿಟ್ಟು ಕೈ ಮುಗಿತೀರ ಅಮ್ಮ ಅಪ್ಪ ಬೇಕಾದ್ರೆ ಕಾಲಿಗೆ ಬಿದ್ದುಬಿಡ್ತೀರಾ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅವರು ನಿಮ್ಗೆ ಅವತ್ತು ದೇವರು ಆ ದೇವ್ರುಗಳು ಮನೆ ಬಾಗ್ಲಿಗೆ ಹೋಗಿ ನೋಡಿದ್ದೀರಾ ನೀವುಗಳು ಈಗ ಗವರ್ನಮೆಂಟ್ ಬರೋಕ್ಕೂ ಮುಂಚೆಗಳು ಕೊಟ್ಟರು ಆ ಫಸ್ಟ್ ಐದು ಏನು ಪ್ರಣಾಳಿಕೆನ ಕೊಟ್ಟಿದೀವಿ ಅಂತ ಹೇಳ್ತಾ ಅದು ನೆನ್ಪಿದ್ಯಾ ಕೇಳಿ ಪೂರೈಸೋದು ಬೇಡ ಅವ್ರ ಏನು ಮಾತು ಕೊಟ್ಟಿದಾರೆ ಐದು ಆ ಐದು ಮಾತುಗಳು ಅವ್ರಿಗೆ ನೆನಪಿದ್ಯಾ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅದರಿಂದ ಅದರಿಂದ ಎಷ್ಟು ಜನರು ಹೊಟ್ಟೆ ಮೇಲೆ ಹೊಡಿತಾರೆ ಅದನ್ನ ನೀವು ನೋಡಬೇಕು ಸಾಮಾನ್ಯ ಜನರಿಗೆ ನಿಜವಾಗಿಯೂ ಒಳ್ಳೇದು ಮಾಡಲೇಬೇಕು ಅನ್ನೋ ಉದ್ದೇಶ ನಿಮಗಿದ್ರೆ ಬ್ಲ್ಯಾಕ್ ಮನಿಗಳನ್ನ ವೈಟ್ ಮನಿ ಮಾಡಿ ಬಿಡಿ ತಗೊಳ್ಳಿ ವಿದ್ಯಾವಂತ ಅಧಿಕಾರಿಗಳು ತಗೊಂಬನ್ನಿ ವಿದ್ಯಾವಂತಿಗೂ ವಿದ್ಯಾವಂತರಿಗೆ ನಿಜವಾಗಿಯೂ ಅಧಿಕಾರನ ಕೊಡಿರಿ ಈ ಅಬ್ಬೆ ಟ್ತಾಗಿ ಬರೋಲ್ಲ ನಿಮ್ಗಳಿಗೆ ಬಂದ್ಬಿಟ್ಟು ಆಲ್ ಒಂದು ಸರ್ಕಾರದ ಉದ್ಯೋಗ ಬೇಕು ಅಂದರೆ ಒಬ್ಬ ಪಿ ಸಿ ಆಗ್ಬೋದು ಒಬ್ಬ ಇನ್ನೊಂದು ಅಧಿಕಾರ ಬೇಕು ಅಂದರೆ ಇಷ್ಟು ವಿದ್ಯಾರ್ಹತೆ ಇರಬೇಕು ಅಂತ ಇದೆ ನೀವೇನು ರೀ ಓದಿದ್ದೀರಾ ಏನು ಓದಿದ್ದೀರಾ ನೀವೆಲ್ಲ ರಾಜ್ಯನ ಮುಷ್ಟಿಲಿ ಹಿಡಿದು ಆಡೋ ಅಂಥವ್ರು ಅಧಿಕಾರನ ಚಲಾವಣೆ ಅಂಥವ್ರು ನಿಮ್ಗಳ್ ಎಜುಕೇಷನ್ಸ್ ಏನಿದೆ ಅದನ್ನು ನಾನು ಕೇಳ್ತೀನಿ ನಾನಲ್ಲ ಜನಸಾಮಾನ್ಯರು ಕೇಳ್ತಾರೆ ಒಬ್ಬ ಪೊಲೀಸ್ ಆಗಬೇಕು ಅಂದರೆ ಇಂಥ ವಿದ್ಯಾರ್ಹತೆ ಇರಬೇಕು ಅಂತಾರೆ ಒಬ್ಬ ಸರ್ಕಾರದ ಉದ್ಯೋಗ ಬೇಕು ಅಂದರೆ ಇಂಥ ವಿದ್ಯಾರ್ಹತೆ ಬೇಕು ಅಂತಾರೆ ಇಡೀ ಸರ್ಕಾರ ನಡೆಸೋ ನಿಮಗೆ ಯಾವ ವಿದ್ಯಾರ್ಹತೆ ಇದೆ ಯಾವ ಅರ್ಹತೆ ಇದೆ ಅರವತ್ತು ವರ್ಷ ಆಯಿತು ಅಂದರೆ ಗೌರ್ಮೆಂಟ್ ಕೆಲಸದಿಂದ ಕಿತ್ತಾಗ್ತೀರಾ ರಿಟೈರ್ಮೆಂಟು ನಿಮ್ಗೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದರೂ ಅದು ಹೇಗೆ ರಾಜಕಾರಣದಲ್ಲಿ ಕೂತಿದ್ದೀರಾ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ನಿಮ್